ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಲಾಜಿಕಲ್ ಕನ್ನಡಿಗ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನೆಪೋಲಿಯನ್ ಬೋನಾಪಾರ್ಟೆ, ಈತನ ಹೆಸರನ್ನು ಕೇಳದವರು ಯಾರಿದ್ದಾರೆ ಹೇಳಿ? ತನ್ನ ಅಸೀಮ ಸಾಹಸ ಪ್ರವೃತ್ತಿ, ದೃಢ ನಿರ್ಧಾರ ಹಾಗೂ ಯುದ್ಧ ನೀತಿಯಿಂದ ಜಗತ್ತಿನಾದ್ಯಂತ ವಿಖ್ಯಾತ. ಬ್ರಿಟಿಷರಿಗೆ ಹಾಗೂ ಬ್ರಿಟಿಷ್ ಮಿತ್ರಕೂಟಗಳಿಗೆ ಸಿಂಹ ಸ್ವಪ್ನನಾಗಿ ಕಾಡಿದ್ದಂತಹ ಚಲದಂಕಮಲ್ಲ. ಫ್ರಾನ್ಸ್ನ ಜನರು ಫ್ರಾನ್ಸ್ನ ರಾಜರ ವಿರುದ್ಧ ದಂಗೆ ಎದ್ದು 1792ರ ಸುಮಾರಿಗೆ ಫ್ರಾನ್ಸ್ ರಾಜನ ಅರಮನೆಗೆ ನುಗ್ಗಿ ಧ್ವಂಸಗೊಳಿಸಿದ ಸಮಯದಲ್ಲಿ ಪ್ರವರ್ಧಮಾನಕ್ಕೆ ಬಂದಾತನೇ ನೆಪೋಲಿಯನ್. 18ನೇ ಶತಮಾನದಲ್ಲಿ ಫ್ರೆಂಚ್ ಅನ್ನು ಆಳುತ್ತಿದ್ದವನು 16ನೇ ಲೂಯಿ. ಇಡೀ ದೇಶ ಆರ್ಥಿಕವಾಗಿ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಕ್ಕಿಹಾಕಿಕೊಂಡಿತ್ತು. ಜನರಿಗೆ ಅತಿಯಾದ ತೆರಿಗೆಯ ಹೊರೆ ಬೇರೆ. ರಾಜನ ದಬ್ಬಾಳಿಕೆಯ ವಿರುದ್ಧ ಧ್ವನಿ ಎತ್ತಿದಲ್ಲಿ ಗಿಲೋಟಿನ್ ಎಂಬ ಯಂತ್ರದಿಂದ ಶಿರಚ್ಛೇದನ ಮಾಡಲಾಗುತ್ತಿತ್ತು. ಆದರೆ ಆ ಉಗ್ರ ಶಿಕ್ಷೆಯು ದಂಗೆ ಮಾಡುತ್ತಿದ್ದವರ ಎದೆಗುಂದುವಂತೆ ಮಾಡಲಿಲ್ಲ. ಬದಲಾಗಿ ಫ್ರಾನ್ಸ್ನ ಬೀದಿ ಬೀದಿಗಳಲ್ಲಿ ಸಾಮೂಹಿಕ ನರಮೇಧ ಆಗಲಾರಂಭಿಸಿತು. ಇದನ್ನೇ ಇತಿಹಾಸಕಾರರು ಫ್ರೆಂಚ್ ಕ್ರಾಂತಿ ಎಂದು ಕರೆದಿದ್ದಾರೆ. ಇದನ್ನೆಲ್ಲ ಆ ಮಹಾನ್ ಯೋಧ ಹತ್ತಿರದಿಂದಲೇ ನೋಡುತ್ತಿದ್ದ. ಇದೆಲ್ಲ ಆತನ ಮನದಲ್ಲಿ ಭಯ ಮೂಡಿಸಿದರೂ ಅದು ಆತನಿಗೆ ಮುಂದಿನ ರೂಪುರೇಷೆಗಳನ್ನು ರೂಪಿಸುವುದರ ಕುರಿತು ಪ್ರೇರೇಪಿಸುತ್ತಿತ್ತು. ಮುಂದೆ ಅದೇ ಯೋಧ ಫ್ರಾನ್ಸ್ನ ವಿಖ್ಯಾತ ಆಡಳಿತಕಾರ ನೆಪೋಲಿಯನ್ ಆದ. ನೆಪೋಲಿಯನ್ ಕೋರ್ಸಿಕಾ ದ್ವೀಪದ ರಾಯಭಾರಿ ಕಾರ್ಲೋ ಬೋನಪಾರ್ಟೆಯ ಮಗ, ತಾಯಿ ಲೆಜೆಟಿಯಾ. ಈ ಕೋರ್ಸಿಕಾ ದ್ವೀಪ ಮೆಡಿಟೇರಿಯನ್ ಸಮುದ್ರದಲ್ಲಿ ಫ್ರಾನ್ಸ್ ಹಾಗೂ ಇಟಲಿಯ ನಡುವೆ ಇರುವಂತಹ ಒಂದು ಪುಟ್ಟ ದ್ವೀಪ. ಕೋರ್ಸಿಕಾ ದ್ವೀಪದಲ್ಲಿಯ ಅಜಾಕ್ಸಿಯಾ ಎಂಬ ಸ್ಥಳದಲ್ಲಿ 1769ರ ಆಗಸ್ಟ್ 15ರಂದು ನೆಪೋಲಿಯನ್ ಜನ್ಮಿಸಿದ. ತಾಯಿಯ ಆರೈಕೆ ಹಾಗೂ ಮಾರ್ಗದರ್ಶನದಲ್ಲಿ ಬೆಳೆದಂತಹ ಬಾಲಕ ನೆಪೋಲಿಯನ್ ನಂತರದ ದಿನಗಳಲ್ಲಿ ಉತ್ತರ ಫ್ರಾನ್ಸ್ನಲ್ಲಿದ್ದಂತಹ ಸೈನಿಕ ಶಾಲೆಗೆ ಸೇರುತ್ತಾನೆ. ನೆಪೋಲಿಯನ್ನ ವಿದ್ಯಾಭ್ಯಾಸ ಸಂದರ್ಭದಲ್ಲಿಯೇ ಆತನ ತಂದೆ ಕಾರ್ಲೋ ಬೋನಪಾರ್ಟೆ ಅನಾರೋಗ್ಯದ ನಿಮಿತ್ತ ಸಾವಿಗೀಡಾಗುತ್ತಾರೆ. ಈ ಕಾರಣ ನೆಪೋಲಿಯನ್ ತನ್ನ ವಿದ್ಯಾಭ್ಯಾಸವನ್ನು ಅರ್ಧದಲ್ಲೇ ನಿಲ್ಲಿಸಬೇಕಾಗಿ ಬರುತ್ತೆ. ಇದಾದ ಕೆಲವೇ ಸಮಯದಲ್ಲಿ ನೆಪೋಲಿಯನ್ ಫ್ರೆಂಚ್ ಸೇನೆಯ ಫಿರಂಗಿ ವಿಭಾಗದ ಸೈನಿಕನಾಗಿ ನೇಮಕಗೊಂಡ. ಆಗ ಅವನಿಗೆ ಕೇವಲ 16 ವರ್ಷಗಳಷ್ಟೇ. ಇದೆಲ್ಲ ನಡೆಯುತ್ತಿರಬೇಕಾದರೆ ಫ್ರಾನ್ಸ್ನಲ್ಲಿ ಪ್ರಜಾಪ್ರಭುತ್ವದ ಕ್ರಾಂತಿ ಪ್ರಭಾವಗೊಂಡಿತ್ತು. ರಾಜಧಾನಿ ಪ್ಯಾರಿಸ್ಗೆ ಸೇನೆಯನ್ನು ವಾಪಸ್ಸು ಕರೆಸಿಕೊಳ್ಳಲಾಗಿತ್ತು. ಇದರಲ್ಲಿ ನೆಪೋಲಿಯನ್ನ ಪುಟ್ಟ ಫಿರಂಗಿ ಪಡೆಯು ಕೂಡ ಸೇರಿತ್ತು. ಕ್ರಾಂತಿಯನ್ನು ಹತ್ತಿಕ್ಕುವಲ್ಲಿ ನೆಪೋಲಿಯನ್ನ ಪಾತ್ರವು ಕೂಡ ತುಂಬಾನೇ ಪ್ರಮುಖವಾಗಿತ್ತು. ಅವನ ಕಾರ್ಯವೈಖರಿಯನ್ನು ಕಂಡು ಪ್ರಸನ್ನನಾದಂತಹ ಜನರಲ್ ಜಾಕ್ವಿಸ್ ಫ್ರಾಂಕ್ವಿಸ್ ನೆಪೋಲಿಯನ್ನನ್ನು ಇಟಲಿಯಲ್ಲಿದ್ದಂತಹ ಫ್ರೆಂಚ್ ಸೇನೆಗೆ ಜನರಲ್ ಬ್ರಿಗೇಡಿಯರನ್ನಾಗಿ ನೇಮಿಸುತ್ತಾರೆ. ನೆಪೋಲಿಯನ್ ಕುಬ್ಜನಾಗಿದ್ದರೂ ಕೇವಲ ತನ್ನ ನೋಟ ಮಾತ್ರದಿಂದಲೇ ಎದುರಾಳಿಯ ಮನದಲ್ಲಿ ನಡುಕ ಹುಟ್ಟಿಸುತ್ತಿದ್ದ ಎಂದು ಇತಿಹಾಸಕಾರರು ಹೇಳುತ್ತಾರೆ. ಸೇನೆಗೆ ಫ್ರಾನ್ಸ್ ಕ್ರಾಂತಿಯ ಪರಿಣಾಮವಾಗಿ ಸರಿಯಾದ ವೇತನವೂ ಸಿಗಲಾರದಂತಹ ಕಠಿಣ ಪರಿಸ್ಥಿತಿಯಲ್ಲೂ ನೆಪೋಲಿಯನ್ ಸೈನ್ಯದ ಉನ್ನತಿಗಾಗಿ ಪರಿಶ್ರಮಿಸುತ್ತಾನೆ. ಇಂತಹ ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ಆಸ್ಟ್ರಿಯಾದ ವಿರುದ್ಧ ಯುದ್ಧ ಮಾಡಲು ಸನ್ನದ್ಧನಾಗುತ್ತಾನೆ ನೆಪೋಲಿಯನ್. ಅವತ್ತಿಗೆ ನೆಪೋಲಿಯನ್ನ ಸೇನೆಯ ಬಳಿ ಕೇವಲ 24 ತೋಪುಗಳು, 4,000 ಬಳಲಿದಂತಹ ಕುದುರೆಗಳು, 300,000 ಆಸುಪಾಸು ನಾಣ್ಯಗಳಿದ್ದವು ಹಾಗೂ 30,000 ಸೈನಿಕರಿಗೆ 1 ತಿಂಗಳಷ್ಟೇ ಸಾಕಾಗುವಷ್ಟು ಆಹಾರ ಪದಾರ್ಥಗಳಿದ್ದವು. ಆದರೆ ನೆಪೋಲಿಯನ್ನಲ್ಲಿದ್ದಂತಹ ಅಪರಿಮಿತ ಛಲ ಹಾಗೂ ಅಗಮ್ಯ ಹಠ ಯುದ್ಧವನ್ನು ಗೆಲ್ಲಲೇಬೇಕೆಂಬ ಕಡೆಗೆ ಹೆಚ್ಚು ಪ್ರೇರೇಪಿಸುತ್ತಿತ್ತು. ಆದರೆ ನೆಪೋಲಿಯನ್ನ ಸೈನ್ಯ ವೇತನವಿಲ್ಲದೆ ಆಹಾರದ ಕೊರತೆಯೊಂದಿಗೆ ಯುದ್ಧದಲ್ಲಿ ಭಾಗಿಯಾಗಲು ಹಿಂದೇಟು ಹಾಕುತ್ತಿತ್ತು. ಆಗ ದ ಗ್ರೇಟ್ ನೆಪೋಲಿಯನ್ ತನ್ನ ಸೈನ್ಯವನ್ನು ಹುರಿದುಂಬಿಸಿ ಅವರ ಮನಃಪರಿವರ್ತನೆ ಮಾಡಿದ ರೀತಿಯೇ ಹೇಳುತ್ತದೆ ನೆಪೋಲಿಯನ್ ಒಬ್ಬ ನಿಜವಾದ ನಾಯಕನೆಂದು. ಇತ್ತ ಯುದ್ಧದ ಕಡೆಗೆ ಬರೋದಾದ್ರೆ ನೆಪೋಲಿಯನ್ ಬಳಿ ಮೊದಲೇ ಹೇಳಿದಂತೆ ಕುಂದುಕೊರತೆಗಳನ್ನೊಳಗೊಂಡಂತಹ ಉತ್ಸಾಹಿ 30,000 ಸೈನ್ಯವಾದರೆ ಆಸ್ಟ್ರಿಯಾದ ಬಳಿ 60,000ಕ್ಕೂ ಅಧಿಕ ಸೈನ್ಯ. ಇದು ನೆಪೋಲಿಯನ್ ನೇತೃತ್ವದ ಮೊದಲ ಯುದ್ಧವೂ ಹೌದು. ಈ ಯುದ್ಧದಲ್ಲಿ ನೆಪೋಲಿಯನ್ ಹೆಣೆದ ಯುದ್ಧತಂತ್ರ ಹಾಗೂ ಸೈನಿಕರಿಗೆ ನೀಡಿದ ಮಾರ್ಗದರ್ಶನ ಆತನ ವರ್ಚಸ್ಸನ್ನು ಹೆಚ್ಚು ಮಾಡಿತು. ಇತ್ತ ಫ್ರೆಂಚ್ನಲ್ಲಿ ಕ್ರಾಂತಿಗಳ ಮೇಲೆ ಕ್ರಾಂತಿ ನಡೆದು ಪ್ಯಾರಿಸ್ ಸೇರಿದಂತೆ ಫ್ರಾನ್ಸ್ನೆಲ್ಲೆಡೆ ರಕ್ತದ ಕೋಡಿಯೇ ಹರಿದಿತ್ತು. ಇದೆಲ್ಲವನ್ನೂ ಗಮನಿಸುತ್ತಿದ್ದಂತಹ ನೆಪೋಲಿಯನ್ 1800ರಂದು ಸೇನಾ ಕ್ರಾಂತಿಯ ಮೂಲಕ ಅಧಿಕಾರವನ್ನು ತನ್ನ ಅಧೀನಕ್ಕೆ ತೆಗೆದುಕೊಂಡು 1804ರಲ್ಲಿ ಸಾಮ್ರಾಟನಾಗುತ್ತಾನೆ. ಇದಾದ ನಂತರ ನೆಪೋಲಿಯನ್ 1805ರಂದು ಹೋಲಿ ರೋಮ್ ಸಾಮ್ರಾಜ್ಯದ ವಿರುದ್ಧ ಕದನ ಸಾರಿದ.
ರೋಮ್ ಮಿತ್ರಕೂಟಗಳಾದಂತಹ ರಷ್ಯಾ, ಆಸ್ಟ್ರಿಯಾ ಹಾಗೂ ಬ್ರಿಟನ್ ದೇಶಗಳು ಕದನ ಭೂಮಿಯಲ್ಲಿ ಕಾಲ್ಕೆರೆದು ನಿಂತವು. ಆದರೆ ನೆಪೋಲಿಯನ್ನ ಸಾಹಸ ಹಾಗೂ ಚಾಣಾಕ್ಷತನದ ಎದುರು ಈ ಒಕ್ಕೂಟ ಸೇನೆ ಮಂಡಿಯೂರಲೇಬೇಕಾಯಿತು. ರೋಮ್ ಸಾಮ್ರಾಜ್ಯ ನೆಪೋಲಿಯನ್ನ ಪಾಲಾಯಿತು. ಯುರೋಪ್ನ ಬಲಿಷ್ಠ ದೇಶಗಳು ಒಂದೆಡೆಯಾಗಿದ್ದರೆ ನೆಪೋಲಿಯನ್ ಒಬ್ಬಂಟಿಯಾಗಿ ಅಜೇಯನಾಗಿ ದೃಢವಾಗಿ ನಿಂತಿದ್ದ. ಈ ಸಮಯದಲ್ಲೇ ನೆಪೋಲಿಯನ್ ಒಂದು ಎಡವಟ್ಟನ್ನು ಕೂಡ ಮಾಡಿಕೊಂಡಿದ್ದ. ನೆಪೋಲಿಯನ್ನ ಸೈನ್ಯವನ್ನು ಗ್ರ್ಯಾಂಡ್ ಆರ್ಮಿ ಎಂದು ಕರೆಯಲಾಗುತ್ತಿತ್ತು. ತನ್ನ ಗ್ರ್ಯಾಂಡ್ ಆರ್ಮಿಯ 180,000 ಸೈನಿಕರೊಂದಿಗೆ ಎದುರಾಳಿ ಒಕ್ಕೂಟದ ಪ್ರಷ್ಯಾ ದೇಶದ ಮೇಲೆ ದಾಳಿ ಮಾಡಿದ. ಕೇವಲ ಒಂದು ತಿಂಗಳ ಅವಧಿಯಲ್ಲಿ ಪ್ರಷ್ಯಾ ದೇಶದ 1.5 ಲಕ್ಷಕ್ಕೂ ಅಧಿಕ ಸೈನಿಕರು ಗ್ರ್ಯಾಂಡ್ ಆರ್ಮಿಯ ಸೆರೆಯಾಳಾಗಿದ್ದರು. ನೆಪೋಲಿಯನ್ನ ಈ ವಿಜಯ ರಷ್ಯಾದ ಕೋಪ ನೆತ್ತಿಗೇರುವಂತೆ ಮಾಡಿತ್ತು. ಸತತ ಗೆಲುವಿನ ಮದದಿಂದಲೋ ಅಥವಾ ನೆಪೋಲಿಯನ್ನ ಗ್ರಹಚಾರ ಆರಂಭವೋ ಏನೋ, ನೆಪೋಲಿಯನ್ ತನ್ನ ಸೈನ್ಯವನ್ನು ರಷ್ಯಾದ ಮೇಲೆ ದಾಳಿಗೆ ಕಳುಹಿಸಿದ. 1812 ಜೂನ್ ಸಮಯ ಗ್ರ್ಯಾಂಡ್ ಆರ್ಮಿಯ 6 ಲಕ್ಷಕ್ಕೂ ಅಧಿಕ ಸೈನಿಕರು ರಷ್ಯಾದ ರಾಜಧಾನಿ ಮಾಸ್ಕೋದ ಕಡೆಗೆ ಹೆಜ್ಜೆ ಹಾಕುತ್ತಾರೆ. ಫಿಲೆಸ್ಕೋ ಎಂಬ ಜಾಗದಲ್ಲಿ ರಷ್ಯಾದ ಸೇನೆಗೆ ಎದುರಾದಂತಹ ಬಲಿಷ್ಠ ಗ್ರ್ಯಾಂಡ್ ಆರ್ಮಿ ರಷ್ಯಾದ ಸೈನ್ಯವನ್ನು ಆಪೋಷಣ ತೆಗೆದುಕೊಂಡು ಬಿಡುತ್ತೆ. ಅದಾದ ನಂತರ ಮಾಸ್ಕೋವನ್ನು ಆಕ್ರಮಿಸಲು ಮುನ್ನಡೆದಂತಹ ಗ್ರ್ಯಾಂಡ್ ಆರ್ಮಿಗೆ ಹವಾಮಾನದ ವೈಪರೀತ್ಯದ ಯಮಯಾತನೆ ಆರಂಭವಾಗುತ್ತದೆ. ಯಾವ ಪೂರ್ವ ತಯಾರಿಯೂ ಇಲ್ಲದೆ ಬಂದಿದ್ದಂತಹ ಫ್ರೆಂಚ್ ಸೇನೆ ಮಾಸ್ಕೋದ ಚಳಿಗೆ ತತ್ತರಿಸಿ ಹೋಗಿತ್ತು. ಈ ಸಂದಿಗ್ಧ ಪರಿಸ್ಥಿತಿಯನ್ನು ಅರಿತಂತಹ ನೆಪೋಲಿಯನ್ ಸೈನ್ಯಕ್ಕೆ ವಾಪಸಾಗಲು ಆದೇಶ ನೀಡುತ್ತಾರೆ. ಆದರೆ ಅದಾಗಲೇ ಗ್ರ್ಯಾಂಡ್ ಆರ್ಮಿ ಅಪರಿಮಿತ ಹಾನಿಗೆ ತುತ್ತಾಗಿತ್ತು. ಈ ಯುದ್ಧದಲ್ಲಿ ರಷ್ಯಾ 2 ಲಕ್ಷ ಸೈನಿಕರನ್ನು ಕಳೆದುಕೊಂಡಿದ್ದರೆ ಫ್ರೆಂಚ್ ಅತಿಯಾದ ಚಳಿಗೆ 4 ಲಕ್ಷ ಸೈನಿಕರನ್ನು ಕಳೆದುಕೊಂಡಿತ್ತು. ಇದಾದ ನಂತರ ನೆಪೋಲಿಯನ್ ತನ್ನ ಸೈನ್ಯ ಬಲವನ್ನು ಹೆಚ್ಚು ಮಾಡಿಕೊಂಡು ಮತ್ತೊಮ್ಮೆ ಯುರೋಪ್ ಒಕ್ಕೂಟದ ವಿರುದ್ಧ ಯುದ್ಧ ಸಾರುತ್ತದೆ. ಪ್ರಾರಂಭದ ಯುದ್ಧದಲ್ಲಿ ಮೇಲುಗೈ ಸಾಧಿಸಿದಾದರೂ 1813 ಫ್ರೆಂಚ್ ಸೇನೆ ಒಕ್ಕೂಟ ಸೈನ್ಯದ ವಿರುದ್ಧ ಶರಣಾಗುತ್ತೆ. ಫ್ರಾನ್ಸ್ನ ಕಡೆಗೆ ಮುನ್ನುಗ್ಗಿದ ಬ್ರಿಟನ್ ಹಾಗೂ ರಷ್ಯಾ ಸೇನೆ ನೆಪೋಲಿಯನ್ನನ್ನು ಪದಚ್ಯುತಿಗೊಳಿಸಿ ಎಲ್ಬಾ ದ್ವೀಪಕ್ಕೆ ಗಡಿಪಾರು ಮಾಡಿದರು. ಇಲ್ಲಿ ನೆಪೋಲಿಯನ್ಗೆ ಬಂದಂತಹ ಸೋಲೆ ಬ್ರಿಟಿಷರ ಉನ್ನತಿಗೆ ಕಾರಣವಾದದ್ದು. ವಿರೋಧಿಗಳ ಕಣ್ಗಾವಲಲ್ಲಿ ಎಲ್ಬಾ ದ್ವೀಪದಲ್ಲಿ ಬದುಕಲು ಸಾಧ್ಯವಾಗದೆ ಫ್ರಾನ್ಸ್ಗೆ ತಪ್ಪಿಸಿಕೊಂಡು ಹೋದ. ಫ್ರಾನ್ಸ್ನ ಜನತೆ ತಮ್ಮ ರಾಜನನ್ನು ತುಂಬು ಮನದಿಂದ ಸ್ವಾಗತಿಸಿದರು. ಫ್ರಾನ್ಸ್ನ ಚುಕ್ಕಾಣಿ 100 ದಿನಗಳಲ್ಲಿ ಮತ್ತೊಮ್ಮೆ ನೆಪೋಲಿಯನ್ನ ಅದೃಷ್ಟ ತನ್ನ ಕೈ ಚೆಲ್ಲಿತ್ತು. 1815 ನಡೆದಂತಹ ವಾಟರ್ಲೂ ಕದನದಲ್ಲಿ ಮತ್ತೊಮ್ಮೆ ನೆಪೋಲಿಯನ್ ಬ್ರಿಟನ್ ನೇತೃತ್ವದ ಒಕ್ಕೂಟದ ಸೈನ್ಯದ ಎದುರು ಸೋತು ಹೋದ. ಇಲ್ಲಿಗೆ ನೆಪೋಲಿಯನ್ ದ ಗ್ರೇಟ್ ಎನ್ನುವಂತಹ ಸಾರ್ವಭೌಮನ ಸಾರ್ವಭೌಮತ್ವಕ್ಕೆ ಅಂತ್ಯ ಹಾಡಲಾಗುತ್ತೆ. ನೆಪೋಲಿಯನ್ನನ್ನು ಅಟ್ಲಾಂಟಿಕ್ ಸಾಗರದ ಅಂದರೆ ಹೊರಜಗತ್ತಿಗೆ ಸಂಪರ್ಕ ಸಾಧಿಸಲಾಗದಂತೆ 1800 ಕಿಲೋಮೀಟರ್ಗೂ ಅಧಿಕ ದೂರದಲ್ಲಿನ ಹೆಲೆನಾ ದ್ವೀಪದಲ್ಲಿ ಹಡಗಿನ ತುಂಡುಗಳಿಂದ ನಿರ್ಮಿತವಾದಂತಹ ಮನೆಯಲ್ಲಿ ಆಳುಕಾಳುಗಳೊಂದಿಗೆ ಇರಿಸಲಾಗುತ್ತದೆ. ಗೃಹಬಂಧನದ ನೋವಿನಿಂದ ಕೊರಗಿ ಕೊರಗಿ 1821 ಮೇ 5 ಫ್ರೆಂಚ್ ಸಾಮ್ರಾಜ್ಯದ ಮುಕುಟಮಣಿ ನೆಪೋಲಿಯನ್ ಬೋನೋಪಾರ್ಟೆ ಇಹಲೋಕದ ಯಾತ್ರೆಗೆ ವಿದಾಯ ಹೇಳುತ್ತಾರೆ. ಯುರೋಪ್ನ ಚಕ್ರವರ್ತಿ ಆಗ ಹೊರಟಿದ್ದಂತಹ ನೆಪೋಲಿಯನ್ ಸತತ ಗೆಲುವನ್ನು ಸಾಧಿಸಿ ಅಜೇಯನಾಗಿದ್ದ. ಆದರೆ ಅದೊಂದು ಸೋಲು ಆತನ ಪತನಕ್ಕೆ ಮಾತ್ರ ಕಾರಣವಾಯಿತಲ್ಲದೆ ಬ್ರಿಟಿಷ್ ಸಾಮ್ರಾಜ್ಯದ ಉದಯಕ್ಕೂ ಕಾರಣವಾಯಿತು. ಮತ್ತಷ್ಟು ಕುತೂಹಲ ಹಾಗೂ ವಿಸ್ಮಯಕಾರಿ ವಿಚಾರಗಳಿಗೆ ಲಾಜಿಕಲ್ ಕನ್ನಡಿಗ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.